ಸಮಾಜಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರದ ಮೂಲಾಧಾರಗಳು ಎಂಬ ಪುಸ್ತಕದ ಮೂರನೇ ಅಧ್ಯಾಯದಲ್ಲಿ ಸಾಮಾಜೀಕರಣ ಮತ್ತು ಸಾಮಾಜಿಕ ನಿಯಂತ್ರಣ ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ನಿಯಂತ್ರಣ ವ್ಯಾಖ್ಯೆಗಳು ಮತ್ತು ಉದ್ದೇಶಗಳು ಸೋಷಿಯಲ್ ಕಂಟ್ರೋಲ್ ಡೆಫಿನಿಷನ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಎಂಬತಕ್ಕಂಥ ವಿಷಯವನ್ನು 28ನೇ ಅಧಿವೇಶನವಾಗಿ ಇಂದು ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಸಾಮಾಜಿಕ ನಿಯಂತ್ರಣ ವ್ಯಾಖ್ಯೆಗಳು ಮತ್ತು ಉದ್ದೇಶಗಳು ಸೋಷಿಯಲ್ ಕಂಟ್ರೋಲ್ ಡೆಫಿನಿಷನ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಮಾನವನು ಹುಟ್ಟುವಾಗ ಸ್ವತಂತ್ರ ಮತ್ತು ಸಮಾನ, ಆದರೆ ಎಲ್ಲೆಡೆಯಲ್ಲಿಯೂ ಆತನು ಸಂಕೋಲೆಯಲ್ಲಿಯೇ ಇರುವನು ಎಂಬ ವಾಕ್ಯದಿಂದಲೇ ಫ್ರಾನ್ಸಿನ ಚಿಂತಕ ರೂಜು ಬರೆದ ಸೋಷಿಯಲ್ ಕಾಂಟ್ರಾಕ್ಟ್ ಸಾಮಾಜಿಕ ಒಪ್ಪಂದ ಎಂಬ ಪುಸ್ತಕ ಆರಂಭವಾಗುವುದು ನಿಜ. ಜಗತ್ತಿನ ಯಾವುದೇ ಸಮಾಜದಲ್ಲಿಯೂ ಮಾನವನು ಸಂಪೂರ್ಣವಾಗಿ ಸ್ವತಂತ್ರನಾಗಿಲ್ಲ. ನಿರ್ಬಂಧಗಳ ಹೊರತಾಗಿ ಸಮೂಹ ಜೀವನ ನಡೆಯುವುದು ಸಾಧ್ಯವಾಗದ ಮಾತು. ತನ್ನ ಹಾಗೂ ತನ್ನ ಸಮಾಜದ ಹಿತದೃಷ್ಟಿಯಿಂದ ತಾನು ನಿಯಮ ನಿರ್ಬಂಧಗಳಿಗೆ ಒಳಪಡುವುದು ಅಗತ್ಯವೆಂದು ಮಾನವ ತನ್ನ ಅನುಭವದಿಂದ ಕಂಡುಕೊಂಡಿದ್ದಾನೆ. ವೈಯಕ್ತಿಕ ಹಿತ ಸಾಧನೆಯೇ ಸಮೂಹ ಜೀವನದ ಗುರಿಯಾಗಿದ್ದರೂ ಅದು ಸಾಧ್ಯವಾಗುವುದು ವ್ಯಕ್ತಿಗಳು ಸಮೂಹದ ಕಟ್ಟುಪಾಡುಗಳಿಗೆ ಒಳಪಟ್ಟಾಗ ಮಾತ್ರ. ತಾನು ಸ್ವಚ್ಛಂದವಾಗಿ ವರ್ತಿಸದೆ ಇರುವಂಥ ತನ್ನ ನಡವಳಿಕೆಯ ಮೇಲೆ ಹತೋಟಿಯನ್ನಿಟ್ಟುಕೊಳ್ಳಲು ಮಾನವನು ಸಮಾಜಕ್ಕೆ ಅಧಿಕಾರ ನೀಡಿದ್ದಾನೆ. ತನ್ನ ಸ್ವಸಂರಕ್ಷಣಾಪೇಕ್ಷೆಯಿಂದಲೇ ಆತ ಸಮಾಜಕ್ಕೆ ವಿಧೇಯತೆಯಿಂದ ಇರಲು ಕಲಿತುಕೊಂಡಿದ್ದಾನೆ. ಸಾಮಾಜಿಕ ಮೌಲ್ಯಗಳು ಮತ್ತು ಸಾಮಾಜಿಕ ನಿಯಮಗಳ ಅನುಸರಣೆ, ಕಡ್ಡಾಯಪೂರ್ವಕ ಹೇರಿಕೆ ಮತ್ತು ಮೌಲ್ಯಗಳ ಬಗೆಗಿನ ಬದ್ಧತೆ ಅಥವಾ ಕಮಿಟ್ಮೆಂಟ್, ಇವುಗಳ ಸಹಯೋಗದಿಂದ ಸಾಮಾಜಿಕ ನಿಯಂತ್ರಣವು ಸಾಧಿತವಾಗುತ್ತಿದೆ ಎಂಬುದು ಹೆಚ್ಚಿನ ಸಮಾಜಶಾಸ್ತ್ರಜ್ಞರ ಅಭಿಮತ. ಟಾಲ್ಕಟ್ ಪಾರ್ಸನ್ರವರು ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಅಪವರ್ತನೆಯನ್ನು ಸಮರ್ಥವಾಗಿ ತಡೆಯಲು ಮತ್ತು ಸಾಮಾಜಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಅನೇಕ ಬಗೆಯ ನಿರ್ಬಂಧಗಳನ್ನು ಬಳಸುವ ಪ್ರಕ್ರಿಯೆಯೇ ಸಾಮಾಜಿಕ ನಿಯಂತ್ರಣವೆಂದು ಅವರು ವ್ಯಾಖ್ಯಾನ ನೀಡಿದ್ದಾರೆ. ಸಾಮಾಜಿಕ ನಿಯಂತ್ರಣವೆಂಬುದು ಯಾವಾಗಲೂ ಹೊರಗಡೆಯಿಂದ ಇರಲಾಗಿರುತ್ತದೆ ಎನ್ನುವಂತಿಲ್ಲ. ಸಾಮಾಜೀಕರಣದ ಮೂಲಕ ನಿಯಮಗಳ ಅಂತರಂಗೀಕರಣವಾಗಿದ್ದು, ಹೊರಗಡೆಯ ಒತ್ತಡ ಆಂತರಿಕ ಒತ್ತಡದಿಂದಲೇ ನಿಯಮಗಳನ್ನು ಅನುಸರಿಸಬೇಕೆಂಬ ಪ್ರೇರಣೆಯನ್ನು ವ್ಯಕ್ತಿ ಪಡೆಯುತ್ತಾನೆ ಎಂದಿದ್ದಾರೆ. ನಿಯಮರಹಿತ ಸಮೂಹ ಜೀವನವು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಸಾಮಾಜಿಕ ನಿಯಂತ್ರಣವಿಲ್ಲದೆ ಸಮಾಜ ಜೀವನ ಎಂಬುದು ಇರುವುದಿಲ್ಲ. ಸಮಾಜದ ಸ್ಥಿರತೆ, ನಿರಂತರತೆ ಮತ್ತು ಐಕ್ಯಮತ್ಯ ಇವು ಸಾಧ್ಯವಾಗುವುದು ಸಾಮಾಜಿಕ ನಿಯಂತ್ರಣದಿಂದಾಗಿ. ಸಾಮಾಜಿಕ ನಿಯಂತ್ರಣದ ದೃಷ್ಟಿಯಿಂದ ಜನರಿಗೆ ಅವಕಾಶ ನೀಡಬೇಕಾದ್ದು ನಿಯಮಬದ್ಧ ಸ್ವಾತಂತ್ರ್ಯವನ್ನು ಅನುಭವಿಸುವುದಕ್ಕೆ ಹೊರತು ಸ್ವಚ್ಛಂದವಾಗಿ ವರ್ತಿಸಲಿಕ್ಕಾಗಿ ಅಲ್ಲ. ಈ ಬಗ್ಗೆ ಎಲ್ಲ ಚಿಂತಕರು ಸಹಮತವಿದೆ. ಜನರ ಯಾವ ನಡತೆಯನ್ನು ಎಲ್ಲಿ ಹೇಗೆ ಮತ್ತು ಎಷ್ಟರ ಮಟ್ಟಿಗೆ ನಿಯಂತ್ರಿಸಬೇಕು ಎಂಬುದರ ಬಗ್ಗೆ ಮಾತ್ರ ಅಭಿಪ್ರಾಯ ಭೇದವಿದೆ. ಇನ್ನು ಸಾಮಾಜಿಕ ನಿಯಂತ್ರಣ ವ್ಯಾಖ್ಯೆ, ಸ್ವರೂಪ, ಉದ್ದೇಶ, ಸಾಮಾಜಿಕ ನಿಯಂತ್ರಣದ ಅರ್ಥ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾನವ ಸಮಾಜವು ನಿರಾತಂಕವಾಗಿ ಬಾಳಬೇಕಾದರೆ ಮತ್ತು ಸುಗಮವಾಗಿ ಕಾರ್ಯನಿರ್ವಹಿಸಬೇಕಾದರೆ ಸಮಾಜದಲ್ಲಿ ಏಕತೆ, ಐಕ್ಯಮತ್ಯ ಮತ್ತು ಕ್ರಮಬದ್ಧವಾದ ವ್ಯವಸ್ಥೆ ಇರಬೇಕಾದ್ದು ಅಗತ್ಯ. ಆದರೆ ಸಾಮಾಜಿಕ ಐಕ್ಯ ಅಥವಾ ಏಕತೆ ಇದ್ದಕ್ಕಿದ್ದಂತೆ ಮೂಡಿಬರುವುದಿಲ್ಲ. ಸಮಾಜದ ಸದಸ್ಯರುಗಳ ಉದ್ದೇಶಪೂರ್ವಕ ಪ್ರಯತ್ನದಿಂದ ಮಾತ್ರ ಅದು ಸಾಧ್ಯ. ಸಮಾಜ ಸ್ಥಾಪಿತ ನಿಯಮಗಳಿಗೆ ಅನುಸಾರವಾಗಿ ಎಲ್ಲರೂ ನಡೆದುಕೊಳ್ಳುವುದರಿಂದ ಸಮಾಜದಲ್ಲಿ ಸ್ಥಿರತೆ ಮತ್ತು ಐಕ್ಯಮತ್ಯ ನೆಲೆಸಲು ಸಾಧ್ಯ. ಸ್ವಾರ್ಥ ಸಾಧಕ ಬಯಕೆಗಳಿಗಿಂತಲೂ ಸಾಮಾಜಿಕ ನಿಯಮಗಳಿಗೆ ಬದ್ಧವಾಗಿ ನಡೆದುಕೊಳ್ಳುವುದು ಮುಖ್ಯ. ಹಾಗೆಯೇ ವ್ಯಕ್ತಿಗತ ಸಂತೃಪ್ತಿಗಿಂತಲೂ ಸಮೂಹದ ಅಥವಾ ಸಮಾಜದ ಏಳಿಗೆ ಹಾಗೂ ಕಲ್ಯಾಣ ಪ್ರಧಾನವಾಗುವುದು. ವ್ಯಕ್ತಿಯು ತಾನಾಗಿಯೇ ಇದನ್ನು ಸಾಧಿಸಲಾರ. ಆದ್ದರಿಂದಲೇ
ಸಮಾಜವು ವ್ಯಕ್ತಿಗಳ ಮೇಲೆ ತನ್ನ ವರ್ಚಸ್ಸನ್ನು ಬೀರುತ್ತಾ ಮತ್ತು ನಿಯಂತ್ರಣವನ್ನು ಸಾಧಿಸುತ್ತಾ ಅವರನ್ನು ಸಾಮಾಜಿಕ ಹಿತಕ್ಕೆ ಬದ್ಧರನ್ನಾಗಿಸುತ್ತದೆ. ಈಗ ಸಮೂಹ ಅಥವಾ ಸಮಾಜವು ವ್ಯಕ್ತಿ ಅಥವಾ ವ್ಯಕ್ತಿಗಳ ಮೇಲೆ ಹೊಂದಿರುವ ನಿಯಂತ್ರಣವನ್ನು ಸಮೂಹ ಸಮ್ಮತ ನಡವಳಿಕೆಗೆ ಅನುಸಾರವಾಗಿ ವರ್ತಿಸುವಂತೆ ಕಟ್ಟುಪಾಡುಗಳೊಳಪಡಿಸುವ ಸಮಾಜದ ಪ್ರಯತ್ನವನ್ನು ಸಾಮಾಜಿಕ ನಿಯಂತ್ರಣ ಎನ್ನಬಹುದು. ಸಮಾಜಶಾಸ್ತ್ರಜ್ಞ ಇಎ ರಾಸ್ ಎಂಬ ಅಮೇರಿಕಾದ ಸಮಾಜಶಾಸ್ತ್ರಜ್ಞನು 1901ರಲ್ಲಿ ಮೊದಲ ಬಾರಿಗೆ ಸಾಮಾಜಿಕ ನಿಯಂತ್ರಣ ಅಥವಾ ಸೋಷಿಯಲ್ ಕಂಟ್ರೋಲ್ ಎಂಬ ಕಲ್ಪನೆಯನ್ನು ಬಳಕೆಗೆ ತಂದನು. ಸೋಷಿಯಲ್ ಕಂಟ್ರೋಲ್ ಎಂಬ ಹೆಸರಿನಲ್ಲಿ ಪ್ರಕಟವಾದ ತನ್ನ ಪುಸ್ತಕದಲ್ಲಿ ಇಎ ರಾಸನು ಸಮಾಜವು ತನ್ನ ಅಧಿಕಾರದ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿ ರೂಪಿಸುವ ಕಾರ್ಯಗಳನ್ನು ಮಾತ್ರ ಸಾಮಾಜಿಕ ನಿಯಂತ್ರಣ ಎಂದು ಕರೆದಿರುವ ವ್ಯಕ್ತಿಗಳ ಸ್ವಾರ್ಥ ಸಾಧಕ ಬಯಕೆಗಳನ್ನು ಅದಿಮಿಡದೆ ಸಾಮಾಜಿಕ ಕಲ್ಯಾಣವನ್ನು ಸಾಧಿಸಲಾಗುವುದು ಎಂಬುದು ಅವನ ನಂಬಿಕೆಯಾಗಿತ್ತು. ಆದ್ದರಿಂದ ಸಮಾಜವು ಕಾನೂನು, ಧರ್ಮ, ನೈತಿಕತೆ, ಸೂಚನೆಗಳು ಅಥವಾ ಸಜೆಷನ್ಸ್ಗಳು, ಆದರ್ಶಗಳು ಮುಂತಾದವುಗಳ ಮೂಲಕ ವ್ಯಕ್ತಿಗಳ ನಡತೆಯನ್ನು ನಿಯಂತ್ರಿಸುವುದರೊಂದಿಗೆ ಸಾಮಾಜಿಕ ಹಿತವನ್ನು ಸಾಧಿಸುವುದು ಎಂದು ಆತನು ಅಭಿಪ್ರಾಯಪಟ್ಟಿರುವನು. ಸಾಮಾಜಿಕ ನಿಯಂತ್ರಣದ ಸಾಧನಗಳಲ್ಲಿ ಇಎ ರಾಸನು ಕಾನೂನಿಗೆ ಹೆಚ್ಚಿನ ಪ್ರಾಮುಖ್ಯ ನೀಡಿದ್ದಾರೆ. ಆದರೆ ಇಂದು ವ್ಯಕ್ತಿಯ ನಡತೆಯನ್ನು ನಿಯಂತ್ರಿಸುವಲ್ಲಿ ಹಾಗೂ ತಿದ್ದುವಲ್ಲಿ ಸಮಾಜವು ಬೀರಬಹುದಾದ ಯಾವುದೇ ಬಗೆಯ ಪ್ರಭಾವವನ್ನು ಸಾಮಾಜಿಕ ನಿಯಂತ್ರಣ ಎಂದು ಸಾಮಾನ್ಯ ಅರ್ಥದಲ್ಲಿ ಪರಿಗಣಿಸಲಾಗುತ್ತಿದೆ. ಸಾಮಾಜಿಕ ನಿಯಂತ್ರಣ ಅಂದರೆ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಮಾಜಶಾಸ್ತ್ರಜ್ಞರು ತನ್ನದೇ ಆದ ವ್ಯಾಖ್ಯಾನಗಳನ್ನು ನೀಡಿರುತ್ತಾರೆ. ಅದರಲ್ಲಿ ಸಾಮಾಜಿಕ ನಿಯಂತ್ರಣ ಎಂಬ ಪದವನ್ನು ಪ್ರಥಮವಾಗಿ 1901ರಲ್ಲಿ ಬಳಸಿದಂಥ ಇಎ ರಾಸ್ರವರು ತನ್ನದೇ ಆದ ವ್ಯಾಖ್ಯಾನವನ್ನು ನೀಡಿರ್ತಾರೆ. ಅದೇನೆಂದರೆ ಸಮಾಜದ ಸದಸ್ಯರುಗಳು ಒಪ್ಪಿತವಾದ ವರ್ತನೆಯ ಪ್ರಮಾಣಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವಂತೆ ಮಾಡುವ ತಂತ್ರ ಸಾಧನಗಳನ್ನು ಅಥವಾ ವ್ಯವಸ್ಥೆಯನ್ನು ಸಾಮಾಜಿಕ ನಿಯಂತ್ರಣ ಎನ್ನಬಹುದು ಎಂದಿದ್ದಾರೆ. ಹಾಗೆಯೇ ಮ್ಯಾನ್ಹಿಮ್ ಎಂಬತಕ್ಕಂಥ ಸಮಾಜಶಾಸ್ತ್ರಜ್ಞ ಪ್ರಚಲಿತ ಸಾಮಾಜಿಕ ಪ್ರಕ್ರಮವನ್ನು ಕಾಯ್ದುಕೊಳ್ಳಲು ಹಲವಾರು ವಿಧಾನಗಳ ಮುಖಾಂತರ ಸಮಾಜವು ಮಾನವ ನಡತೆಯ ಮೇಲೆ ಬೀರುವ ಪ್ರಭಾವವು ಸಾಮಾಜಿಕ ನಿಯಂತ್ರಣ ಎನ್ನಬಹುದು ಎಂದಿದ್ದಾರೆ. ಹಾಗೆ ಮೂರನೇ ಸಮಾಜಶಾಸ್ತ್ರಜ್ಞ ಆಗ್ಬರ್ನ್ ಮತ್ತು ನಿಮ್ಕಾಫ್ ಎಂಬತಕ್ಕಂಥವರು ಸಾಮಾಜಿಕ ಪ್ರಕ್ರಮ ಹಾಗೂ ಸ್ಥಾಪಿತ ನಿಯಮಗಳನ್ನು ಕಾಯ್ದುಕೊಳ್ಳಲು ಸಮಾಜವು ಬಳಸುವಂತಹ ಒತ್ತಡದ ನಮೂನೆಗಳಿಗೆ ಸಾಮಾಜಿಕ ನಿಯಂತ್ರಣ ಎನ್ನಬಹುದು ಎಂದಿದ್ದಾರೆ. ಹಾಗೆಯೇ ನಾಲ್ಕನೇ ಸಮಾಜಶಾಸ್ತ್ರಜ್ಞ ಸಾಮಾಜಿಕ ನಿಯಂತ್ರಣ ಅಂತ ಅಂದರೆ ಏನು ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ವ್ಯಾಖ್ಯಾನವನ್ನು ನೀಡ್ತಾರೆ ಜಿ ಎ ಲುಂಡ್ಬರ್ಗ್ ಎಂಬತಕ್ಕಂಥವರು. ವ್ಯಕ್ತಿಗಳು ಅಥವಾ ಸಮಾಜಗಳು ಸ್ಥಾಪಿತ ಅಥವಾ ಅಪೇಕ್ಷಿತ ನಿಯಮಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವಂತೆ ಪ್ರಭಾವ ಬೀರುವ ಸಾಮಾಜಿಕ ವರ್ತನಾ ರೂಪಗಳನ್ನು ಸಾಮಾಜಿಕ ನಿಯಂತ್ರಣ ಎನ್ನಬಹುದು ಎಂದಿದ್ದಾರೆ. ಇನ್ನು ಸಾಮಾಜಿಕ ನಿಯಂತ್ರಣದ ಸ್ವರೂಪ ಅಥವಾ ಗುಣಲಕ್ಷಣಗಳ ಬಗ್ಗೆ ನಾವು ಮಾತಾಡೋದಾದರೆ ಸಾಮಾಜಿಕ ನಿಯಂತ್ರಣವು ಒಂದು ಬಗೆಯ ವರ್ಚಸ್ಸನ್ನು ಸೂಚಿಸುವುದು. ಇಲ್ಲಿ ವರ್ಚಸ್ಸು ಎಂಬುದು ಹಲವಾರು ರೀತಿಗಳಲ್ಲಿ ಹಾಗೂ ಹಲವಾರು ವಿಧಾನಗಳಲ್ಲಿ ಕಂಡುಬರುವುದು. ಸಮಾಜ ಅಥವಾ ಸಮುದಾಯವು ಬೀರುವ ವರ್ಚಸ್ಸನ್ನು ಮಾತ್ರ ಸಾಮಾಜಿಕ ನಿಯಂತ್ರಣ ಎನ್ನಬಹುದಾಗಿದೆ. ಈ ವರ್ಚಸ್ಸನ್ನು ಹಲವಾರು ಮಟ್ಟಗಳಲ್ಲಿ ಕಾಣಬಹುದು. ಇಡೀ ಸಮಾಜವು ತಾನು ಒಳಗೊಂಡಿರುವ ಎಲ್ಲ ಚಿಕ್ಕ ಸಮೂಹಗಳು, ಉಪಗುಂಪುಗಳು ಅಥವಾ ಸಬ್ ಗ್ರೂಪ್ಸ್ ಮತ್ತು ವ್ಯಕ್ತಿಗಳ ಮೇಲೆ ಬೀರಬಹುದಾದ ವರ್ಚಸ್ಸನ್ನು ಅದು ಸಂಕೇತಿಸಬಹುದು. ಅಥವಾ ಪ್ರಬಲ ಸಮೂಹವೊಂದು ಹಲವಾರು ಚಿಕ್ಕ ಸಮೂಹಗಳ ಮೇಲೆ ಬೀರುವ ಪ್ರಭಾವವನ್ನು ಸಹ ಅದು ಸೂಚಿಸಬಹುದು. ಅದೇ ರೀತಿಯಲ್ಲಿ ಯಾವುದೇ ಸಮೂಹವು ತನ್ನ ಸದಸ್ಯರುಗಳ ಮೇಲೆ ಬೀರುವ ಪ್ರಭಾವವನ್ನು ಅದು ಒಳಗೊಂಡಿರಬಹುದು. ಕೆಲವೊಮ್ಮೆ ಕೆಲವು ವಿಶಿಷ್ಟ ವ್ಯಕ್ತಿಗಳು ಸಮೂಹದ ಸಾಮಾನ್ಯ ಸದಸ್ಯರುಗಳ ಮೇಲೆ ಬೀರಬಹುದಾದ ಪ್ರಭಾವವನ್ನು ಅದು ಸಂಕೇತಿಸಬಹುದು. ಸಾಮಾಜಿಕ ವರ್ಚಸ್ಸನ್ನು ಎಲ್ಲ ವ್ಯಕ್ತಿಗಳ ಅಥವಾ ಸಮೂಹದ ಸಮಗ್ರ ಕಲ್ಯಾಣದ ದೃಷ್ಟಿಯಿಂದ ಬೀರಲಾಗಿರುತ್ತದೆ. ಸಾಮಾಜಿಕ ನಿಯಂತ್ರಣವು ಉದ್ದೇಶರಹಿತವಾದ ಪ್ರಕ್ರಿಯೆ ಆಗಿಲ್ಲ. ಜನರ ಅಪಾಯಕಾರಿ ಸ್ವಾರ್ಥ ಸಾಧಕ ಬಯಕೆಗಳನ್ನು ಅದಿಮಿಡಲು ಹಾಗೂ ಸಮೂಹದ ಒಟ್ಟು ಹಿತವನ್ನು ಕಾಪಾಡಲು ಸಾಮಾಜಿಕ ನಿಯಂತ್ರಣವನ್ನು ಬಳಸಬಹುದು. ಸಾಮಾಜಿಕ ವರ್ಚಸ್ಸು ಎಂಬುದು ಬಹುಕಾಲದಿಂದಲೂ ಬಳಕೆಯಲ್ಲಿದೆ. ಮಾನವನ ಸಮಾಜ ಜೀವನ ಆರಂಭವಾದಂದಿನಿಂದಲೇ ಸಾಮಾಜಿಕ ನಿಯಂತ್ರಣ ಎಂಬುದು ಅಸ್ತಿತ್ವದಲ್ಲಿದೆ ಎನ್ನಬಹುದು. ಸಾಮಾಜಿಕ ನಿಯಂತ್ರಣವಿಲ್ಲದೆ ಸಮಾಜದ ಅಸ್ತಿತ್ವವೇ ಅಸಾಧ್ಯವೆನಿಸುವುದು. ಸಾಮಾಜಿಕ ನಿಯಂತ್ರಣದ ಹೊರತಾಗಿ ಮಾನವ ಸಮಾಜ ತನ್ನ ಸದಸ್ಯರುಗಳನ್ನು ಒಂದುಗೂಡಿಸುವುದು ಕೂಡ ಅಸಾಧ್ಯವೆನಿಸಬಹುದು.
ಸಾಮಾಜಿಕ ನಿಯಂತ್ರಣವು ಸಾರ್ವತ್ರಿಕವಾದದ್ದು. ಸಮಾಜವಿದ್ದೆಡೆ ಎಲ್ಲೆಲ್ಲ ಸಾಮಾಜಿಕ ನಿಯಂತ್ರಣವಿದೆ, ಆದರೆ ನಿಯಂತ್ರಣದ ವಿಧಿವಿಧಾನಗಳು, ರೀತಿ ನೀತಿಗಳು ಮಾತ್ರ ಸಮಾಜದಿಂದ ಸಮಾಜಕ್ಕೆ ಬೇರೆ ಬೇರೆಯಾಗಬಹುದು. ಪರ್ಪಸ್ ಆಫ್ ಸೋಷಿಯಲ್ ಕಂಟ್ರೋಲ್ ಅಥವಾ ಸಾಮಾಜಿಕ ನಿಯಂತ್ರಣದ ಉದ್ದೇಶಗಳು, ಸಮಾಜದ ಸದಸ್ಯರುಗಳ ನಡತೆಯನ್ನು ಮತ್ತು ಚಟುವಟಿಕೆಗಳನ್ನು ನಿಯಂತ್ರಿಸುವುದು ಮತ್ತು ಅವರ ಸಂಬಂಧಗಳನ್ನು ಕ್ರಮಬದ್ಧಗೊಳಿಸುವುದೇ ಸಾಮಾಜಿಕ ನಿಯಂತ್ರಣ ಸಾಮಾನ್ಯ ಕಾರ್ಯ ಎನ್ನಬಹುದು. ಕಿಂಬಾಲ್ ಯಂಗ್ರವರ ಅಭಿಪ್ರಾಯದಲ್ಲಿ ಸಾಮಾಜಿಕ ನಿಯಂತ್ರಣವು ಮೂರು ಮುಖ್ಯ ಉದ್ದೇಶಗಳನ್ನು ಹೊಂದಿದೆ. ಅವು ಈ ಮುಂದಿನಂತೆ ಅವರು ಪ್ರಸ್ತುತವನ್ನು ಕೊಡಿಸ್ತಾರೆ. ಮೊದಲನೇದು, ಸಾಮಾಜಿಕ ನಿಯಂತ್ರಣವು ಸಾಮಾಜಿಕ ಅನುವರ್ತನೆಯನ್ನು ತರುತ್ತದೆ. ಸಾಮಾಜೀಕರಣ ಸಾಮಾಜಿಕ ನಿಯಂತ್ರಣದ ಮುಖ್ಯ ಕಾರ್ಯ. ಇಂದಿನ ಆಧುನಿಕ ಸಂಕೀರ್ಣ ಸಮಾಜವು ಹಲವಾರು ಸಮೂಹಗಳಿಂದ ಕೂಡಿರುವುದರಿಂದ ಅವುಗಳಿಗೆ ಅನುಸಾರವಾಗಿ ಸಾಮಾಜಿಕ ನಿಯಮಗಳಲ್ಲಿಯೂ ಭಾಳಷ್ಟು ವೈವಿಧ್ಯತೆಯನ್ನು ಕಾಣಬಹುದು. ಆದ್ದರಿಂದ ವಿವಿಧ ಸಮೂಹಗಳ ಸದಸ್ಯರ ವರ್ತನೆಯಲ್ಲಿಯೂ ಭಾಳಷ್ಟು ವ್ಯತ್ಯಾಸಗಳಿರುವುದನ್ನು ಗುರುತಿಸಬಹುದು. ಈ ವ್ಯತ್ಯಾಸಗಳ ಮಧ್ಯದಲ್ಲಿಯೂ ಅವರ ವರ್ತನೆಯಲ್ಲಿ ಒಂದು ಬಗೆಯ ಸಾಮ್ಯ ಅಥವಾ ಅನುರೂಪತೆಯ ಅವಶ್ಯಕತೆ ಇರುತ್ತದೆ. ಈ ಬಗೆಯ ಅನುವರ್ತನೆ ಇಲ್ಲವಾದಲ್ಲಿ ಜನರಲ್ಲಿ ಸಾಮೂಹಿಕ ಭಾವನೆ, ಕಮ್ಯುನಿಟಿ ಫೀಲಿಂಗ್ ಉಂಟಾಗುವುದಿಲ್ಲ. ಅದಕ್ಕಾಗಿ ನಿಯಂತ್ರಣದ ಅಗತ್ಯವಿದೆ. ಜನರು ತಮ್ಮ ಸ್ವಂತ ಹಿತದ ಸಂರಕ್ಷಣೆ ದೃಷ್ಟಿಯಿಂದಲೂ ಸಮಾಜವನ್ನು ಆಶ್ರಯಿಸುವುದರಿಂದ ಸಮಾಜದ ನಿಯಂತ್ರಣಕ್ಕೆ ಒಳಪಟ್ಟು ನಡೆಯುವುದು ಅನಿವಾರ್ಯವಾಗುವುದು. ಇದರಿಂದ ಸಮಾಜದಲ್ಲಿ ಏಕರೂಪತೆಯನ್ನು ಕಾಣುವುದು ಸಾಧ್ಯವಾಗುತ್ತದೆ. ಇನ್ನು ಎರಡನೇದು, ಸಾಮಾಜಿಕ ನಿಯಂತ್ರಣವು ಐಕ್ಯ ಭಾವವನ್ನು ಉಂಟು ಮಾಡುವುದು. ಸಾಮಾಜಿಕ ನಿಯಂತ್ರಣವು ಜನರಲ್ಲಿ ಅನನ್ಯತೆಯ ಹಾಗೂ ಐಕ್ಯಮತ್ಯದ ಭಾವನೆಗಳನ್ನು ಉಂಟು ಮಾಡುವುದು. ಸಮಾಜದ ಗಾಲಿಗಳು ಸುಗಮವಾಗಿ ಉರುಳಬೇಕಾದರೆ ಸಮಾಜದ ವಿವಿಧ ಘಟಕಗಳಾದ ಸಂಘಟನೆಗಳು, ಸಂಸ್ಥೆಗಳು ಮತ್ತು ಉಪಸಮೂಹಗಳು ಪರಸ್ಪರ ಸಾಮರಸ್ಯವನ್ನು ಹೊಂದಿರಬೇಕಾಗುವುದು. ವಿಭಾಜಕ ಶಕ್ತಿಗಳ ವಿರುದ್ಧ ಸಮಾಜವು ಸದಾ ಜಾಗೃತವಿರಬೇಕಾಗುವುದು. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರಬಲ ಸಮೂಹವು ದುರ್ಬಲ ಸಮೂಹವನ್ನು ಅಥವಾ ವ್ಯಕ್ತಿಗಳನ್ನು ಶೋಷಣೆ ಮಾಡಿ ನಾಶ ಮಾಡದಿರುವಂತೆ ಸಾಮಾಜಿಕ ಸಮತೋಲನವನ್ನು ಕಾಯ್ದುಕೊಳ್ಳುವ ಕಾರ್ಯವನ್ನು ಮಾಡಬೇಕಾಗುವುದು. ಸಾಮಾಜಿಕ ನಿಯಂತ್ರಣದ ಮೂಲಕ ಸಮಾಜವು ಈ ಕಾರ್ಯಗಳನ್ನು ನಿರ್ವಹಿಸುವುದು. ಹೀಗೆ ಸಮಾಜ ವಿರೋಧಿ ಶಕ್ತಿಗಳನ್ನು ಹತ್ತಿಕ್ಕಿ ಪರಸ್ಪರ ಶೋಷಣೆ ಮಾಡುವುದನ್ನು ನಿವಾರಿಸಿ ಶಾಂತಿ ಸುವ್ಯವಸ್ಥೆ ನೆಲೆಸುವಂತೆ ಮಾಡುವುದರೊಂದಿಗೆ ಸಾಮಾಜಿಕ ಐಕ್ಯ ಭಾವವನ್ನು ಸಂಪೋಷಿಸುವುದು ಸಾಮಾಜಿಕ ನಿಯಂತ್ರಣದ ಮುಖ್ಯ ಕಾರ್ಯವಾಗಿದೆ. ಇನ್ನು ಮೂರನೇದಾಗಿ, ಸಮಾಜದ ನಿರಂತರತೆಯನ್ನು ಸಂರಕ್ಷಿಸುವುದು. ಸಮಾಜವು ಐಕ್ಯಮತ್ಯವನ್ನು ಸಾಧಿಸುವ ಜೊತೆಗೆ ತನ್ನ ಅಸ್ತಿತ್ವದ ನಿರಂತರತೆಯ ಬಗ್ಗೆಯೂ ಸತತವಾಗಿ ಹೋರಾಟ ಮಾಡುತ್ತಲೇ ಇರುತ್ತದೆ. ಸಮಾಜವು ಸದೃಢವಾಗಿ ಹಾಗೂ ಸುಭದ್ರವಾಗಿರಬೇಕಾದರೆ ಅದರ ನಿರಂತರತೆಯು ಅವಿಚ್ಛಿನ್ನವಾಗಿರಬೇಕು. ಅನೇಕ ಸಮೂಹಗಳ ಮತ್ತು ಅವುಗಳ ಸದಸ್ಯರುಗಳ ವರ್ತನೆ ನಿಯಂತ್ರಿಸುವುದರ ಮೂಲಕ ಸಮಾಜವು ತನ್ನ ನಿರಂತರತೆಯನ್ನು ಕಾಯ್ದುಕೊಳ್ಳುವುದು. ಸಾಮಾಜಿಕ ನಿಯಂತ್ರಣದ ವಿವಿಧ ಸಾಧನಗಳು ಈ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಲೇ ಇರುವುದರಿಂದ ಅವು ಕ್ರಮೇಣ ಸಂಸ್ಕೃತಿಯ ಭಾಗಗಳೇ ಆಗಿ ಪರಿಣಮಿಸುವು. ಸಂಸ್ಕೃತಿಯ ಅಂಗಗಳಾದ ಈ ಸಾಧನಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಂಚರಣೆಗೊಳ್ಳುತ್ತಾ ಬರುತ್ತವೆ. ಇದರಿಂದ ಸಮಾಜದ ಅವಿಚ್ಛಿನ್ನತೆಯ ಸಾಮಾಜಿಕ ನಿಯಂತ್ರಣದ ಸಹಾಯದಿಂದ ನಿರ್ವಿಘ್ನವಾಗಿ ಸಾಗುವುದು. ಪರಾಮರ್ಶನ ಗ್ರಂಥಗಳನ್ನು, ಸಮಾಜಶಾಸ್ತ್ರದ ಮೂಲಾಧಾರಗಳು ಸಾಮಾನ್ಯ ಸಮಾಜಶಾಸ್ತ್ರ, ಸೋಷಿಯಾಲಜಿ ಎಂಬ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಸಮಾಜಶಾಸ್ತ್ರದ ಮೂಲಾಧಾರಗಳು ಎಂಬ ಪುಸ್ತಕವನ್ನು ಜಾನ ಶಂಕರ್ ರಾವ್, ಸೋಷಿಯಾಲಜಿ ಹ್ಯಾರಿ ಎಂ ಜಾನ್ಸನ್, ಸಾಮಾನ್ಯ ಸಮಾಜಶಾಸ್ತ್ರ ಜಾನ ಶಂಕರ್ ರಾವ್ ಬರೆದಿರ್ತಕ್ಕಂಥ ಪುಸ್ತಕಗಳಿಂದ ನಾನು ಪರಾಮರ್ಶನ ಮಾಡಿ ಈ PPTಯನ್ನು ತಯಾರು ಮಾಡಲಾಗಿದೆ. ನಮಸ್ಕಾರ.